ಕನಕದಾಸರು ಯಾರು ಅಂತ ಯಾರಿಗೂ ಗೊತ್ತಿರೋದಿಲ್ಲ, ಎಲ್ಲರಿಗೂ ಕೂಡ ಕನಕದಾಸರು ಯಾರು ಅಂತ ಗೊತ್ತಿರುತ್ತೆ. ಈ ಕನಕದಾಸರು ಮೊದಲಿನ ಹೆಸರು ತಿಮ್ಮಪ್ಪ ಅಂತಿತ್ತು. ಈ ತಿಮ್ಮಪ್ಪ ಕನಕದಾಸರು ಹೇಗಾಗಿದ್ದು ಅಂತ ಹೇಳಿ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ. ಈ ಕನಕದಾಸರು ಏನಾಗಿರ್ತಾರೆ ಅಂತ ಹೇಳಿದ್ರೆ ದಂಡನಾಯಕರಾಗಿರ್ತಾರೆ. ಗ್ರಾಮಗಳದ್ದು ಇದೆಲ್ಲ ಟ್ಯಾಕ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿರ್ತಾರೆ. ಒಂದ್ ರೀತಿ ರಾಜರಾಗಿರ್ತಾರೆ ಒಂದಿಷ್ಟು ಗ್ರಾಮಗಳಿಗೆ ರಾಜರ ರೀತಿ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಒಂದು ದಿವಸ ಭೂಮಿಯನ್ನು ಅಗೆಯೋ ಸಮಯದಲ್ಲಿ ಅಲ್ಲಿ ಭೂಮಿಯಲ್ಲಿ ಚಿನ್ನಗಳು ಸಿಗುತ್ತಂತೆ. ಆ ಚಿನ್ನ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಚಿನ್ನಕ್ಕೆ ಕನಕ ಅಂತ ಕರೀತಾರೆ. ಅಲ್ಲಿಂದ ಚಿನ್ನ ಸಿಗುತ್ತೆ, ಆ ಚಿನ್ನನ ಅವ್ರು ತಮಗ ಉಪಯೋಗಿಸ್ಕೊಳ್ಳದೆ ಕಾಗಿನೆಲೆಯಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾರೆ. ಅದರಿಂದ ಅಲ್ಲಿ ಎಲ್ಲರೂ ಕೂಡ ಗ್ರಾಮಸ್ಥರು ಎಲ್ಲರೂ ಕೂಡ ಅವ್ರನ್ನ ಕನಕದಾಸರು, ಕನಕ ಅಂತ ಹೇಳಿದ್ರೆ ಚಿನ್ನ, ಚಿನ್ನನ ದೇವಸ್ಥಾನ ಕೊಟ್ಟಿದ್ದಕ್ಕೆ ಎಲ್ಲರೂ ಕೂಡ ಏನಂತ ಕರೀಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರು. ಅವ್ರನ್ನ ಕನಕ ನಾಯಕ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅದಾದ್ಮೇಲೆ ಎಷ್ಟೊಂದ್ಸತಿ ದೇವರು ಇವ್ರ ಕನಸಿನಲ್ಲಿ ಬಂದು ನೀನ್ ದಾಸ ಆಗ್ಬೇಕು ಅಂತ ಹೇಳ್ತಾರೆ. ದೇವ್ರು ಯಾಕೆ ಇವನಿಗೆ ಬಂದು ದಾಸ ಆಗ್ಬೇಕು ಅಂತ ಹೇಳ್ತಾರೆ ಅಂತ ತುಂಬಾ ಜನಕ್ಕೆ ಪ್ರಶ್ನೆ ಇರ್ಬೋದು. ಯಾಕೆ ಅಂತ ಹೇಳಿದ್ರೆ ಅವ್ರು ದಾಸರಾದ್ರು ಅಂತ ಹೇಳಿದ್ರೆ ಒಳ್ಳೆ ಇನ್ನು ತುಂಬಾ ಜನಕ್ಕೆ ಒಳ್ಳೊಳ್ಳೆ ಜ್ಞಾನವನ್ನು ಕೊಡ್ತಾರೆ, ಅದಕ್ಕೆ ದಾಸ ಆಗು ಅಂತ ಈ ರೀತಿಯಾಗಿ ಕನಸಲ್ಲಿ ಬಂದು ಹೇಳ್ತಿದ್ರು ದೇವರು. ಇವರಿಗೆ ನಾನ್ಯಾಕೆ ದಾಸ ಆಗ್ಬೇಕು ಅಂತ, ಇಷ್ಟು ಸಂಪತ್ತಿದೆ, ನಾನು ದಂಡನಾಯಕ ಆಗಿದ್ದೀನಿ, ಅವೆಲ್ಲ ಬಿಟ್ಟು ದಾಸ ಆಗ್ಬೇಕು, ಯಾರ ಹತ್ರ ಕೇಳಿ ಕೇಳಿ ಯಾಕೆ ತಿನ್ಬೇಕು ಅಂತ ಇವ್ರಿಗೆ ಅದು ಇಷ್ಟ ಇರೋದಿಲ್ಲ. ಅದಾದ್ಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಹೆಂಡತಿ ದೂರ ಆಗ್ತಾರೆ, ಅದಾದ್ಮೇಲೆ ಅವ್ರ ತಾಯಿಯೂ ಕೂಡ ತೀರ್ಕೊಂತಾರೆ. ತಂದೆ ಚಿಕ್ಕವರಾಗಿರ್ಬೇಕಾದ್ರೆ ಸಾವನ್ನಪ್ಪಿರ್ತಾರೆ. ಅದಾದ್ಮೇಲಿಂದ ಇವ್ರ ಮನಸ್ಥಿತಿ ಅಷ್ಟು ಸರಿ ಇರೋದಿಲ್ಲ. ಇನ್ನು ಅಷ್ಟೇ ಅಲ್ಲದೆ ಶತ್ರುಗಳು ಕೂಡ ಇವ್ರ ಮೇಲೆ ಆಕ್ರಮಣ ಮಾಡ್ತಾರೆ. ಶತ್ರುಗಳ ಸೈನ್ಯ ಇವ್ರ ಸೈನ್ಯಕ್ಕಿಂತಲೂ ಕೂಡ ತುಂಬಾ ಸ್ಟ್ರಾಂಗ್ ಇರುತ್ತೆ. ಅದಕ್ಕೆ ಆ ಯುದ್ಧದಲ್ಲಿ ಅವರು ಸೋಲನು ಕೂಡ ಹೊಂತಾರೆ. ಇನ್ನು ಅಷ್ಟೇ ಅಲ್ಲದೆ ಗಾಯ ಆಗಿ ಅವ್ರು ಮೂರ್ಛೆ ಹೋಗಿರ್ತಾರೆ. ಮೂರ್ಛೆ ಹೋದ ನಂತರ ಯಾರೋ ಒಬ್ರು ಬಂದು ಇವ್ರನ್ನೆಲ್ಲವನ್ನು ಕೂಡ ಸರಿ ಮಾಡ್ತಾರೆ. ದೇವರೇ ಆ ರೂಪದಿಂದ ಬಂದಿದ್ದಾರೆ ಅಂತ ತುಂಬಾ ಜನ ಹೇಳ್ತಾರೆ. ಇನ್ನು ಅಷ್ಟೇ ಅಲ್ಲದೆ ಇವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ದಾಸ ಆದ್ರೆ ನಾನು ಯಾವಾಗ ಕರಿತೀನೋ ಆಗೆಲ್ಲವೂ ಕೂಡ ನನಗೆ ದರ್ಶನ ಕೊಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ಹೂ ಅಂದಿದ್ದಕ್ಕೆ ಅವತ್ತಿಂದ ಅವರು ತಮ್ಮ ಏನು ಅಧಿಕಾರ ಇರುತ್ತೆ ಅದನ್ನ ಅವ್ರ ಕೆಳಗಿನವ್ರಿಗೆ ಎಲ್ಲರಿಗೂ ಕೂಡ ಒಪ್ಪಿಸಿ ಅವತ್ತಿಂದ ಅವರು ದಾಸರಾಗ್ತಾರೆ. ಮೊದಲು ತಿಮ್ಮಪ್ಪ ಆಗಿದ್ರು, ಅದಾದ್ಮೇಲೆ ಕನಕ ನಾಯಕ ಆದ್ರು, ಕನಕ ನಾಯಕ ಆದ್ಮೇಲೆ ಈಗ ಕನಕ ದಾಸರಾಗ್ತಾರೆ. ಇದು ತಿಮ್ಮಪ್ಪ ಕನಕದಾಸರಾಗಿದ್ದು ಕಥೆ.